ತುತ್ತು ಚೀಲಕ್ಕಾಗಿ ಊರಿನಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ಕಟ್ಕೊಳಕ್ಕೆ ನೋಡ್ದ ಚೆನ್ನಾಗೇತ ಚೆನ್ನಾಗಿ ಜೀವನ ನಡೆಸ್ಕೊಳ್ತಾ ಇದ್ದ ಆದರೆ ನಿನ್ನೆ ಸುರಿದಂಥ ಮಳೆಯಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟ ಏನಾಯ್ತು ನೋಡಿ ಬೆಂಗಳೂರು ರಣಮಳೆಗೆ ಯುವಕ ನೀರು ಪಾಲು ಕೊಚ್ಚಿ ಹೋದ ಯುವಕನಿಗಾಗಿ ತೀವ್ರ ಹುಡುಕಾಟ ರಾಜಕಾಲುವೆಯಲ್ಲೂ ಹುಡುಕಾಟ ಸೀಗೆಹಳ್ಳಿ ಕೆರೆಯಲ್ಲೂ ಹುಡುಕಾಟ ನೀರು ಹರಿಯುವ ಮಾರ್ಗದುದ್ದಕ್ಕೂ ಹುಡುಕಿದ್ದೇ ಹುಡುಕಿದ್ದು ಬದುಕಿದ್ದಾನೋ ಇಲ್ವೋ ಗೊತ್ತಿಲ್ಲ ಯಾವ ಕಡೆ ಕೊಚ್ಕೊಂಡ್ ಹೋದ್ನೋ ತಿಳಿತಿಲ್ಲ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿ ಎಷ್ಟೇ ಶೋಧ ಕಾರ್ಯ ನಡೆಸಿದ್ರೂ ಕೊಚ್ಚಿ ಹೋದ ಯುವಕ ಮಾತ್ರ ಇನ್ನೂ ಪತ್ತೇನೇ ಆಗ್ಲಿಲ್ಲ ಅದಹಾಗೆ ಶಿವಮೊಗ್ಗ ಜಿಲ್ಲೆ ಸಾಗರ ಮೂಲದ ಇಪ್ಪತ್ನಾಲ್ಕು ವರ್ಷದ ಮಿಥುನ್ ಅನ್ನೋ ಯುವಕ ರಕ್ಕಸ ಮಳೆಗೆ ನಿನ್ನೆ ರಾತ್ರಿ ನೀರುಪಾಲಾಗಿದ್ದಾರೆ ಸಿವಿಲ್ ಇಂಜಿನಿಯರ್ ಆಗಿದ್ದ ಮಿಥುನ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾಲ್ಕೈದು ಮಂದಿ ಸ್ನೇಹಿತರು ಗಾಯತ್ರಿ ಬಡಾವಣೆಯಲ್ಲಿ ಒಟ್ಟಿಗೆ ವಾಸವಾಗಿದ್ದರು ಮಳೆ ಜೋರಾಗ್ತಾ ಇದ್ದಂತೆಯೇ ಬೈಕ್ ನ ಮನೆ ಪಕ್ಕಕ್ಕೆ ನಿಲ್ಸೋಕೆ ಹೋಗಿದ್ದಾನೆ ಆಗ ಇದ್ದಕ್ಕಿದ್ದಂತೆಯೇ ಪಾಯ ಕುಸಿದಕ್ಕೆ ಮಿಥುನ್ ರಾಜ ಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ದಾನೆ ಮಳೆ ಜೋರಾಗಿ ಬರ್ತಾ ಇದೆ ಅದು ಕಾಂಪೌಂಡ್ ಬಿದೋಗಿದೆ ಇಲ್ಲಿ ವಾಟರ್ ಮಳೆ ಜೋರಾಗಿ ಬಂದಾಗ ವಾಟರ್ ಫ್ಲೋ ಜೋರಾಗಿ ಬರುತ್ತೆ ಸೊ ಅದು ಇವಾಗ ಸಡನ್ ಆಗಿ ಕಾಂಪೌಂಡ್ ರಿಪೇರಿ ಮಾಡ್ತಾ ಇದ್ರು ಕಾಂಪೌಂಡ್ ಬಿದೋಗ್ಬಿಟ್ಟಿದೆ ಸರಿ ಗಾಡಿ ಹಿಡ್ಕೊಂಡು ಹೋಗಿ ಫುಲ್ ಫುಲ್ ಪಾಯ ಪಾಯ ಕುಸಿಬಿಟ್ಟಿದೆ ಒಳಗಡೆ ಇನ್ನು ವಿಷಯ ತಿಳಿತಾ ಇದ್ದಂತೆಯೇ ಅಗ್ನಿಶಾಮಕ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಯುವಕನಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ರು ಗಾಯತ್ರಿ ಬಡಾವಣೆಯಿಂದ ಎರಡು ಕಿಲೋಮೀಟರ್ ದೂರದವರೆಗೂ ಜಾಲಾಡಿದ್ರು ಬಳಿಕ ರಾಜಕಾಲುವೆ ಹೊಂದಿಕೊಂಡಿರುವಂತಹ ಸೀಗೆಹಳ್ಳಿ ಕೆರೆಯಲ್ಲೂ ಕೂಡ ರಬ್ಬರ್ ಬೋಟ್ ಮೂಲಕ ಹುಡುಕಾಟ ನಡೆಸಿದ್ರು ಮೂರು ಬ್ಯಾಚ್ಗಳಂತೆ ಶೋಧ ಕಾರ್ಯ ನಡೆಸಿದ್ರೂ ಮಿಥುನ್ ಮಾತ್ರ ಸಿಗಲೇ ಇಲ್ಲ ಸೀಗೆಹಳ್ಳಿ ಕೆರೆಯಲ್ಲಿ ಎಸ್ ಡಿ ಆರ್ ಎಫ್ ತಂಡದಿಂದ ಶೋಧ ಕಾರ್ಯ ನಡೆತಾ ಇದೆ ಆ ಚಿತ್ರಣ ಹೇಗಿದೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಈಗಾಗಲೇ ಏನು ಕೆಆರ್ ಪುರಂನ ಗಾಯಿತ್ರಿ ಲೇಔಟ್ನ ರಾಜಕಾಲುವೆಯಲ್ಲಿ ಯುವಕ ಕೊಚ್ಚಿ ಹೋಗಿದ್ದಾನೆ ಆ ಕೊಚ್ಚಿ ಹೋಗಿರುವಂತಹ ಯುವಕ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿದ್ರೆ ಅದು ಕೊಚ್ಚಿಕೊಂಡು ಸೀದಾ ಈ ಒಂದು ಲೇಖಿಗೆ ಬರಬೇಕಾಗತ್ತೆ ಇಲ್ಲೇನಾದ್ರೂ ಪತ್ತೆ ಆಗುತ್ತ ಅಂತೇಳಿ ಸತತ ಬೆಳಿಗ್ಗೆಯಿಂದನೂ ಕೂಡ ಶೋಧ ಕಾರ್ಯ ಮುಂದುವರಿಸಿರುವಂತದ್ದು ಈಗಾಗಲೇ ಮೂರ್ನಾಲ್ಕು ರೌಂಡ್ಸ್ ಶೋಧ ಕಾರ್ಯ ಮಾಡಿದರೆ ಯಾವುದೇ ರೀತಿಯ ಕುರುಹುಗಳು ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಇನ್ನಷ್ಟು ಶೋಧ ಕಾರ್ಯವನ್ನು ಮಾಡಿ ಈ ಒಂದು ಗಿಡಗಳ ಸಂಧಿಯಲ್ಲೋ ಅಥವಾ ಕೆರೆಯ ಬುದಿಯಲ್ಲೋ ಎಲ್ಲಾದ್ರೂ ಸಿಕ್ಕಾಕೊಂಡಿದ್ಯಾ ಇಲ್ವಾ ಹೇಗೆ ಅಂತೇಳಿ ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಈಗ ಅಹ್ ಎಸ್ ಡಿಆರ್ ಎಫ್ ತಂಡದವರು ಮಾಡ್ತಾ ಇರತಕ್ಕಂಥದ್ದು ಇತ್ತ ಘಟನೆ ನಡೆದ ಬಳಿಕ ಸ್ಥಳಕ್ಕೆ ಬಂದ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಸ್ಥಳೀಯರು ಮಂಡಲರಾಗಿದ್ರು ಈ ವೇಳೆ ಮಾತನಾಡಿದ ಸಚಿವರು ಕೊಚ್ಚಿ ಹೋದ ಯುವಕನ ಕುಟುಂಬಕ್ಕೆ ಹಾಗೂ ಮಳೆಯಿಂದ ಹಾನಿಗೀಡಾದ ಮನೆಗಳಿಗೂ ಪರಿಹಾರ ಕೊಡ್ತೀವಿ ನಾನು ಶಾಸಕನಾಗುವ ಮೊದಲಿನಿಂದಲೇ ರಾಜಕಾಲುವೆ ಕಾಮಗಾರಿ ನಡೀತಾ ಇದೆ ಸರಿಯಾದ ಸಮಯಕ್ಕೆ ಕಾಮಗಾರಿ ಮುಗಿಸಲು ಅಧಿಕಾರಿಗಳಿಗೆ ಹೇಳ್ತೀನಿ ಅಂದ್ರು ಶಾಸಕನಾಗಿ ಬಂದ್ಮೇಲೆ ದಿಸ್ ಫಸ್ಟ್ ಟೈಮ್ ನನ್ನ ಈ ತರ ಇಲ್ಲಿ ಮಳೆ ನೋಡ್ತಾ ಇರಬೇಕು ಅನಿರೀಕ್ಷಿತವಾದಂತಹ ಮಳೆ ಬಂದಿದೆ ಹಾಗಾಗಿ ನಾನು ಏನು ನಿಮಗೆ ನಷ್ಟ ಆಗಿದೆ ಸರ್ಕಾರದಿಂದ ಏನು ಪ್ರತಿ ಮನೆಗೆ ಒಂದು ಇಪ್ಪತ್ತೈದು ಸಾವಿರ ಏನು ಕೊಡ್ತಾರೆ ಅದನ್ನ ನಿಮ್ಮ ಅಕೌಂಟ್ ಕೊಡ್ಸೋದು ಪಾಪ ಒಂದು ಡೆತ್ ಆಗಿದೆ ಅಂತ ಹೇಳಿದ್ರು ನಿಜವಾಗ ಕೂಡ ಬಹಳ ನೋವಾಗಿದೆ ಮುಂದಿನ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಈ ಸಮಸ್ಯೆ ಮತ್ತೆ ಉದ್ಭವ ಆಗೋದ ರೀತಿಯಲ್ಲಿ ನೋಡ್ಕೊಂಡಂತ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ ಒಟ್ನಲ್ಲಿ ಮಳೆ ಬಂದ್ರೆ ಸಾಕು ಬೆಂಗಳೂರಿನ ಜೀವನ ನರಕಯಾತನೆ ಅನ್ಸುತ್ತೆ ಸಾಲು ಸಾಲು ಅವಾಂತರಗಳ ನಡುವೆ ಯುವಕ ಕೊಚ್ಚಿ ಹೋಗಿರೋದು ಮಾತ್ರ ಎಲ್ಲರನ್ನು ಬೆಚ್ಚಿ ಬೀಳಿಸಿದೆ ಇನ್ಮುಂದೆ ಆದರೂ ಇಂತಹ ದುರಂತಗಳು ಮರುಕಳಿಸದಿರಲಿ ಅನ್ನೋದೇ ಎಲ್ಲರ ಒತ್ತಾಯವಾಗಿದೆ ಮಾರುತಿ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು